ಮರಗಳ ಸಾಲಲ್ಲೇ ಕರ್ಕೊಂಡು ಹೋಯ್ತಾ ಇದ್ದೀರಾ ಒಳ್ಳೊಳ್ಳೆ ಬೀಚ್ಗೆ ಅಂತಾನೆ ಅನಿಸ್ತಾ ಇದೆ. ಈ ರೂಟು ಸಹ ಇದೊಂದು ಸಖತ್ತಾಗಿರೋ ಬೀಚ್ ಅಂತ ಗುರು, ನಾನು ನೋಡಿಲ್ಲ. ಓಕೆ, ಎರಡು ಕಡೆ ನೀರು, ಒಂದು ಕಡೆ ಬಂದೇ ಬಿಡ್ತಾ ಸಮುದ್ರ, ಇನ್ನೊಂದು ಕಡೆ ಬ್ಯಾಕ್ ವಾಟರ್ಸ್ ಇರೋ ಬೀಚು. ವಾವ್, ತುಂಬಾ ಹಿಡನ್ ಬ್ಯೂಟಿ ಇದೆ ಕರ್ನಾಟಕದಲ್ಲಿ. ಗೊತ್ತಿಲ್ಲ ಅಷ್ಟೇ, ಬಟ್ ಇದು ಹೋಗ್ತಾ ರೂಟ್ಗಳನ್ನ ನೋಡಿ, ಇಲ್ಲಿ ತಲುಪೋದಿಕ್ಕಿದೆಯಲ್ಲ ದಾರಿ, ಎಂತ ಸೊಗಸಾಗಿದೆ ಅಂದ್ರೆ ಈ ಬೀಚು ಹಂಗೆ ನೋಡೋದಕ್ಕಿನ್ನ ಡ್ರೋನ್ ಹಾರಿಸಿ ನೋಡಿದ್ರೆ ಅದ್ರ ಬ್ಯೂಟಿನೇ ಬೇರೆ. ಸೊ ಅದಕ್ಕೋಸ್ಕರ ಒಂದು ಟೈಮ್ ಟೈಮ್ ಇದೆ ಅಂತ ಹೇಳಿ ಹೋಗ್ತಾ ಉಂಟು. ಬಟ್ ಎಲ್ಲಿ ಆ ಕಡೆ ವಾಟರ್ ಕಾಣ್ತಿಲ್ಲಲ್ಲ, ಮುಂದೆ ಹೋಗ್ಬೇಕಲ್ಲ ನಾವು. ಮತ್ತು ಬೀಚ್ಗೆ ನಾವು ಹೋಗ್ತಾ ಇದೀವಿ ಇಲ್ಲಿ ನೋಡ್ಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಮುದ್ರದ ನೀರೇನು ಕಾಣ್ತಾ ಇದೆ ಇದು ಕಂಪ್ಲೀಟ್ಲಿ. ಈ ಕಡೆ ಇನ್ನೇ ಬರ್ತಾ ಇರೋದು ಬ್ಯಾಕ್ ವಾಟರು. ಇದೆ ನೋಡಿ ಮತ್ತು ಬೀಚ್. ಡ್ರೋನಲ್ಲಿ ಮಾತ್ರ ತುಂಬಾ ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಸೊ ಮಟ್ಟು ಬೀಚು ನಾನು ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನೋಡಿದ್ದೆ, ಬಟ್ ಇದೇ ಬೀಚು ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನು ಕಮ್ಮಿ ಇಲ್ಲ, ಮಲ್ಪೆ ಬೀಚು ಆ ಕಡೆ ಮಂಗಳೂರು ಕಡೆ ಹೋಗ್ತಿದ್ದವರೆಲ್ಲ ಇವಾಗ ಏನು ಈ ಕಲ್ಲುಗಳದ್ದು ಒಂದು ಸಾಲು ನಾವು ನೋಡ್ತಾ ಇದ್ದೀವಲ್ಲ ಈ ಥರ. ಡ್ರೋನ್ ಶಾಟಲ್ಲಿ ನಾನು ಇದನ್ನು ನೋಡಿದ್ದೆ, ನಮ್ಮ ರೀಸೆಂಟಾಗಿ ಯಾರೋ ಒನ್ ಆಫ್ ದ ಟೀಮು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿದರು. ಫೋಟೋ ಶೂಟ್ಸ್ಗಂತೂ ಸಖತ್ತಾಗಿದೆ. ಜೊತೆಗೆ ಇಲ್ಲಿ ಸ್ವಲ್ಪ ಡೀಪ್ ಇರೋದ್ರಿಂದ ಯಾರು ಅಷ್ಟಾಗಿ ನಾನು ಅಲ್ಲಿಂದನೂ ನೋಡಿದೆ ಯಾರು ನೀರಿಗೆ ಇಳಿದು ಆಟಾಡ್ತಾ ಇಲ್ಲ, ಸ್ವಲ್ಪ ಅಲೆನೂ ಜಾಸ್ತಿನೇ ಇದೆ. ಅದು ಬಿಟ್ಟರೆ ನೋಡಿ ಬ್ಯಾಕ್ ವಾಟರ್ ಹಿಂದ್ಗಡೆ ಏನು ಸಖತ್ತಾಗಿ ಕಾಣ್ತಾ ಇದೆ ಸೀನ್ರಿ. ಇಲ್ಲಿ ಪ್ರೀ ವೆಡ್ಡಿಂಗ್ ಅವ್ರಿಗೆ ಈ ಕಡೆ ಬೀಚು ಕಮ್ ಬ್ಯಾಕ್ ವಾಟರ್ ಒನ್ ಅವರ್ ಅಂತ ಏನು ಪ್ಲ್ಯಾನ್ ಮಾಡ್ತಾ ಇದ್ರಿ ಫೋಟೋಶೂಟ್ಗೆ. ಸೊ ಇದು ಒಂದು ಪ್ಲೇಸ್ ಅಂತ ನಾವು ಸಜೆಸ್ಟ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಅಕ್ಕಪಕ್ಕ ಬೇರೆ ಏನಿದೆ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಈ ಒಂದು ಲೊಕೇಶನ್ಗೂ ಬಂದರೂ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಫೋಟೋಗ್ರಫಿ ವಿಡಿಯೋಗ್ರಫಿ ಸಿಗುತ್ತೆ ಸಾಂಗ್ ಶೂಟ್ಗೆ. ಸೊ ಆದಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಾವು ಅಥವಾ ಬೇರೆ ಯೂಟ್ಯೂಬರ್ಸು ತರ್ತಿರ್ತಾರೆ, ಬರೋ ಪ್ರವಾಸಿಗರು ಅಚ್ಚುಕಟ್ಟಾಗಿ ಬಂದು ನಿಮ್ದು ಏನಿದೆ ಎಂಜಾಯ್ ಮಾತ್ರ ಮಾಡಿಕೊಂಡು ಇನ್ನೇನು ಇಲ್ಲಿ ಕಡ್ಡಿ ಕಸನ ಬಿಟ್ಟು ಹೋಗ್ದೇ ಸ್ವೀಟ್ ಮೆಮೊರೀಸ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದೇ ರೀತಿ ಸಿಗ್ತೀವಿ ಮತ್ತೊಂದು ವೀಡಿಯೋದಲ್ಲಿ. ಮಟ್ಟು ಬೀಚಿಂದ ಮತ್ತು ಬ್ಯಾಕ್ ವಾಟರ್ ಯಾವುದೋ ಅದು ಗೊತ್ತಿಲ್ಲ ರಿವರ್ ಹೆಸರು. ಬಾಯ್ ಬಾಯ್.